ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಆದರೆ ನವೆಂಬರ್ 8 ನೋಟುಗಳನ್ನು ಅಮಾನ್ಯಗೊಳಿಸಿದ ಬಳಿಕ ಚಿಲ್ಲರೆ ಸಮಸ್ಯೆಯಿಂದ ಹೊಟ್ಟೆಗೆ ಹಾಕುವುದನ್ನ ಜನ ಸಂಕಷ್ಟ ಅನುಭವಿಸುವಂತಾಗಿದೆ. ಆದರೆ ಇಲ್ಲೊಬ್ಬರು ಸಹೃದಯಿ ಹೋಟೆಲ್ ಬಾಲಕರು ತಮ್ಮ ಹೋಟೆಲ್ನಲ್ಲಿ ಪುಕ್ಕಟೆ ಊಟ ಮಾಡಿಕೊಂಡು ಹೋಗಿ ಅಂತ ಇದ್ದಾರೆ. ಇದೆಲ್ಲಿ ಅಂತೀರಾ? ಬಂದು ನೋಡ್ಕೊಂಡು ಬರೋಣ. ನವೆಂಬರ್ 8 ಬಳಿಕ ನಿಮ್ಮಲ್ಲಿ ಚಿಲ್ಲರೆ ಕಾಸಿಲ್ಲ ಅನ್ನೋದು ನಮಗೆ ಗೊತ್ತು ಕಣ್ರಿ. 2000 ನೋಟು ಕೊಟ್ರೆ ಅತ್ತ ಯಾರೂ ಕೂಡ ಚೇಂಜ್ ಕೊಡಲ್ಲ, ನಮ್ಮಲ್ಲೂ ಚಿಲ್ಲರೆ ಇಲ್ಲ ಅಂತ ಹೊರಗೆ ಕಳಿಸ್ತಾರೆ. ಇನ್ನು ಊಟದ ಹೋಟೆಲ್ಗೆ ಹೋಗೋದಿಕ್ಕೂ ಮುನ್ನ ದೊಡ್ಡ ನೋಟಿದೆ, ಚೇಂಜ್ ಇದೆಯಾ, ಊಟ ಮಾಡಲ ಅಂತ ಪ್ರಶ್ನಿಸಿಯೇ ಎಲ್ಲರೂ ಒಳಕ್ಕೆ ಹೋಗುವ ಕಾಲ ಬಂದಿತ್ತು. ಆದರೆ ಇಲ್ಲೊಬ್ಬರು ಹೋಟೆಲ್ ಮಾಲಕರು ಜನಸಾಮಾನ್ಯರ ಸಂಕಷ್ಟವನ್ನ ನೋಡಲಾಗದೆ ತಮ್ಮ ಹೋಟೆಲ್ನಲ್ಲಿ ಸದ್ಯಕ್ಕೆ ಪುಕ್ಕಟೆ ಊಟ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಈಗ ದುಡ್ಡಿಲ್ಲ, ನಿಮ್ಮಲ್ಲಿ ದುಡ್ಡು ಆದ ಬಳಿಕ ಕೊಡಿ, ಸದ್ಯಕ್ಕೆ ಊಟ ಮಾಡಿಕೊಂಡು ಹೋಗಿ ಅಂತ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ದಾರೆ. ಅಂದ ಹಾಗೆ ಈ ಹೋಟೆಲ್ ಇರೋದು ಕೆಪಿಟಿಯಿಂದ ಮುಂದೆ ಸಾಗುವ ಏರ್ಪೋರ್ಟ್ ರಸ್ತೆ ಮಧ್ಯೆ ಸಿಗೋ ಯೆಯ್ಯಾಡಿ ಎಂಬಲ್ಲಿ. ಇಲ್ಲಿನ ವರ್ಧಮಾನ್ ಹೋಟೆಲ್ ಈಗಾಗಲೇ ಉತ್ತಮ ಸೇವೆ ಮೂಲಕ ಹೆಸರು ಗಳಿಸಿದೆ. ತನ್ನ ತಂದೆಯ ಹೋಟೆಲನ್ನ ನಡೆಸಿಕೊಂಡು ಬರುತ್ತಿರುವ ಶಶಾಂಕ್, ನರೇಂದ್ರ ಮೋದಿ ದೇಶಕ್ಕಾಗಿ ಇಷ್ಟು ದೊಡ್ಡ ಹೆಜ್ಜೆ ಇಟ್ಟಿರುವಾಗ ನಾವು ಚಿಕ್ಕ ಕೆಲಸ ಮಾಡಬಹುದಲ್ಲವೇ ಎಂದು ತಮ್ಮ ಮಾನವೀಯತೆಯನ್ನ ಹೀಗೆ ವಿವರಿಸುತ್ತಾರೆ. ಮುಂದೆ ಹಣ ಬಂದ ತಕ್ಷಣ ಅಂದರೆ ಬ್ಯಾಂಕಿಂದ ಹಣ ಸಿಕ್ಕಿದ ನಂತರ ನಿಮಗೆ ಬಂದು ಕೊಡ್ಬೋದು ಅಂತ. ಅದರ ನಂತರ ಏನಾಯ್ತು ಅಂದರೆ 2000 ರೂಪಾಯಿ ನೋಟ್ ಬಂತು. 2000 ರುಪೀಸ್ ವಾಸ್ ಅ ಬಿಗ್ ಇದು, ಇಟ್ ವಾಸ್ ಅ ಬಿಗ್ ಪ್ರಾಬ್ಲಮ್ ಫಾರ್ ಚೇಂಜ್. ಅಂದರೆ ಯಾರು ಸಹ ಹೋಗಿದರೆ ಚೇಂಜ್ ಕೊಡೋದಿಲ್ಲ ಅಂತ ಹೇಳಿ ನಾವು ಹೇಳಿದ್ದೇವೆ. ಚೇಂಜ್ ಇದು ಹೇಗಾದರೂ 2000 ಲೀಗಲ್ ಟೆಂಡರ್ ಅಲ್ಲ, ಚೇಂಜ್ ಇಲ್ಲದ್ರೆ ಸ್ವಲ್ಪ ತಪ್ಪತ್ತಿರಲ್ಲ, ನೀವು ಬರ್ತೀನಿ ನಾಳೆ ಬಂದು ಕೊಡಿ. ಹಾಗೆ ನಮ್ಮ ಹೆಚ್ಚಾಗಿ ನಮ್ಮ ಪರ್ಮನೆಂಟ್ ಗಿರಾಕಿಗಳು ಹಾಗೆ ಮಾಡಿದ್ರು, ಇವತ್ತು ಹಣ ಇಲ್ಲದಿದ್ದರೆ ನಾಳೆ ಬಂದು ಕೊಡಿ ಅಂತ ಹೇಳಿ ಅವರೆಲ್ಲ ಬಂದು ಕೊಡ್ತಾ ಇದ್ದರು. ಹಾಗೆ ಜನ ಮೋದಿಯವರು ಅಷ್ಟು ದೊಡ್ಡ ಸ್ಟೆಪ್ ತಗೊಂಡುವಾಗ ನಾವು ಜನಸಾಮಾನ್ಯರಾಗಿ ನಾವು ಸಹ ಏನಾದರೂ ಒಂದು ನಮ್ಮ ಸಮಾಜಕ್ಕೆ ಇಲ್ಲ ದೇಶಕ್ಕೆ ಏನಾದರೂ ಮಾಡಬೇಕು. ಹಾಗೆ ಇದು ನಮ್ಮದೊಂದು ಸ್ಮಾಲ್ ಮೂವ್ ಅಷ್ಟೇ. ಇನ್ನು ಈ ಹೋಟೆಲ್ ಮಾಲಕರ ಔದಾರ್ಯವನ್ನು ನಾವು ಖಂಡಿತ ಮರೆಯುವಂತಿಲ್ಲ. ಚಿಲ್ಲರೆ ಇಲ್ಲದಿರುವಾಗ ಊಟ ನೀಡುತ್ತಿರುವುದು ನಮಗೆ ತುಂಬಾ ಖುಷಿಯಾಗಿತ್ತೆ ಎನ್ನುತ್ತಾರೆ ಇಲ್ಲಿಗೆ ಊಟಕ್ಕೆ ಬರುವ ಗ್ರಾಹಕರು. ಸುಮಾರು ಜನ ಬರ್ತಾರೆ, ಜನ ಬಂದಾಗ ಅಥವಾ ಚಿಲ್ಲರು ಅಂಚೆ ಸೀದಾ ಫೋನ್ ಇಟ್ಟರು. ಈಗ ಚಿಲ್ಲರಿಜ್ಜಿ ಬಂದು ನಮ್ಮ ಒಣಸು ಬರಂದೆ ಫುಲ್ ಇಂಚಿಂದ ಬರೆದು ಬರ್ತಾರೆ, ಅಂಚೆ ಪೂರ ಬರಲಿಲ್ಲ ಇರುತ್ತೆ. ಚಿಲ್ಲರಿಜ್ಜಿ ಬಂದು ನೆಕ್ಸ್ಟ್ ಪೂರ್ಲೆ ಬರೋದಿಲ್ಲ ಟಂಕರ್ ಅಂಚ ಭಾರಿ ಅಡ್ಡ ವಿಷಯ, ಭಾರಿ ಖುಷಿ. ಕೇವಲ ಲಾಭವನ್ನಷ್ಟೇ ಗಮನದಲ್ಲಿಟ್ಟುಕೊಂಡು ಗಿರಾಕಿಗಳನ್ನ ಸೆಳೆಯುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಶಶಾಂಕ್ ಹಾಗೂ ಅವರ ತಂದೆಯವರು ಜನಸಾಮಾನ್ಯರ ಕಷ್ಟವನ್ನ ಅರಿತುಕೊಂಡು ಇಟ್ಟಿರುವ ಈ ಹೆಜ್ಜೆ ನಿಜಕ್ಕೂ ಶ್ಲಾಘನೀಯವಾಗಿದೆ. ಜೀವನ್ ಮಂಗಳೂರು, ದಾಜಿವರ್ಲ್ಡ್, 24/7.